ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಸರ್ ನಮ್ಮ ಹೊಸ ತರ ಡಲ್ಲಾ ಕೂತಿದ್ದಾರೆ? ಅದು ಡಯಟ್ ಅಲ್ಲಿ ಇದಾರಲ್ಲ, ಅದಕ್ಕೆ ಆತರ ಸ್ಟಾರ್ಟಿಂಗ್ ಟ್ರಬಲ್ಲು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹೌದಾ? ಹಾ. ಆದರೂ ಸರ್ ಸ್ವಲ್ಪ ಏನಾದರೂ ತಿನ್ನಕ್ಕೆ ಒಂದೆರಡು ದೊನ್ನೆ ಬಿರಿಯಾನಿ ಕೊಟ್ಬಿಡು. ಅಲ್ಲಮ್ಮ ಕಷ್ಟಪಟ್ಟು ಡಯಟ್ ಮಾಡಿಸ್ತಾ ಇದ್ದೀನಿ, ನೋಡಿದಾರು ಫಿಟ್ ಆ್ಯಂಡ್ ಫೈನ್ ಆಗಿ ಚೆನ್ನಾಗಿ ಆಗ್ತಾರೆ ಅಂತ. ಇವರೇನ ನಮ್ಮ ಬಾಸು ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಆಗ್ತಾರೆ. ಸುಮ್ಮನೆ ಗೆಳೆಯ ಅರಿ ಓಕೆ ಯಾ ಐ ಆಮ್ ಗುಡ್. ಅಲ್ಲ ಮೇಡಮ್, ಮೇಡಮ್ ನಿಲ್ಲಿ ಮೇಡಮ್ ಪ್ಲೀಸ್. ಏನ್ ಹೀಗ್ ನೋಡ್ತಾ ಇದೀಯ? ನನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಹೌ ಡೇರ್ ಯು, ನಾನು ಇರೋ ಜಾಗದಲ್ಲಿ ಕಾಲು ಇಡಬೇಡ ಅಂತ ಸಾವಿರ ಸತಿ ಹೇಳಿದ್ದೀನಿ. ಯಾಕೆ ಬಂದೆ ಇಲ್ಲಿಗೆ? ಅದೇ ನಾನು ಯಾಕೆ ಬರಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ. ನನ್ನ ಇಷ್ಟೊಂದು ವೇಷ ಮಾಡ್ತೀಯಲ್ಲ, ಅಂಥ ತಪ್ಪು ನಾನೇನು ಮಾಡಿದ್ದೀನಿ? ನನ್ನ ಯಾಕೆ ದೂರ ಇಡ್ತಾ ಇದೀಯಾ? ನಿನಗೆ ಕದ್ದು ಮುಚ್ಚಿ ಮದುವೆ ಆದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಇದರಿಂದ ದೂರ ಇಡೋದಕ್ಕೆ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದೀಯಾ? ನೀನು ಇಷ್ಟೊಂದು ಲೋ ಲೆವೆಲ್ ಇಳಿತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಶೇಮ್ ಆನ್ ಯು. ರೇ, ಇವ್ರನ್ನ ಯಾರು ಒಳಗಡೆ ಬಿಟ್ಟಿದ್ದೋ? ಸರ್ ಬೇಡ ಅಂದ್ರೆ ಕೇಳಿಲ್ಲ ಸರ್. ಲುಕ್, ನನ್ನ ಕಂಟ್ರೋಲ್ ಮಾಡಿಕೊಂಡು ಕಡೆ ಸತ್ತು ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ನಾನೊಬ್ಬನೇ ನಿರ್ಧಾರ ಮಾಡ್ತೀನಿ. ಲೈಫಲ್ಲಿ ನಿನ್ನಂಥವ್ರಿಗೆ ಜಾಗ ಇಲ್ಲ, ಆ ನಿರ್ಧಾರದಲ್ಲಿ ಯಾವುದೇ ಚೇಂಜ್ ಇರಲ್ಲ. ನನ್ನ ಎಷ್ಟು ದಿನ ಇಗ್ನೋರ್ ಮಾಡ್ತೀಯ ಗೌತಮ್? ನೀನೇನೇ ಮಾಡಿದ್ರು ಅಷ್ಟು ಸುಲಭಕ್ಕೆ ನಾನು ಸೋಲ್ ಒಪ್ಕೊಳ್ಳೋಳು ಅಲ್ಲ. ಕೆಲವು ವಿಷಯಗಳ ತೀರ್ಮಾನ ಆಗಬೇಕಾಗಿದೆ, ಅದಾಗೋವರೆಗೂ ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಬೇಕಾಗಿರೋದನ್ನ ನಾನು ಪಡ್ಕೊಂಡೇ ತೀರ್ತೀನಿ. ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಕಳಿಸಿ ಆಚೆಗೆ, ಕಳೆದ ಪೊಲೀಸ್ ಸ್ಟೇಷನ್. ಬನ್ನಿ ಮೇಡಮ್. ಸ್ಟಾಪ್. ಬಂದೊಳಗೆ ಹೋಗೋದ್ ಗೊತ್ತು. ಏನ್ ನೋಡ್ತಾ ಇದ್ದೀರಾ? ಕರ್ಕೊಂಡು ನಡೀರಿ. ಇನ್ನೊಂದು ಸರ್ತಿ ಅವಳು ಏನಾದರೂ ಈ ಪ್ರಾಪರ್ಟಿ ಒಳಗಡೆ ಕಾಲಿಟ್ಟೆ ನಿಮ್ ಕೆಲಸದ ಕಿತ್ತಾಕ್ಬಿಡ್ತೀನಿ. ದಿಸ್ ಈಸ್ ಮೈ ವಾರ್ನಿಂಗ್. ಅವ್ಳು ಬರಬಾರ್ದು. ಪ್ಲೀಸ್ ಲೀವ್ ಮೀ ಅಲೋನ್. ಸರ್ ನಾನು ಕಳಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ, ನೀವು ಮರೀದೆ ಅದನ್ನ ಟೈಮ್ ಕಳಿಸ್ಬಿಡಿ ಪ್ಲೀಸ್. ಹೌದೌದು ಸರಿ. ಯಾವ್ದು ಹಾಕೊಳ್ಳಿ? ಇಲ್ಲ ಇಲ್ಲ, 4ನೇ ತಾರೀಕೆ ಬೇಕು ನನಗೆ. ಹಾ ಸರಿ ಸರ್ ಸರಿ. ಬೂ ಸರಿ. ಇಲ್ಲ ಸರ್ ಇಲ್ಲ. ಬೂ ಇದೆರಡರಲ್ಲಿ ಯಾವ್ದು ಹಾಕೊಳ್ಳಿ? ಸರ್ ಒಂದ್ ನಿಮಿಷ. ಎರಡು ಚೆನ್ನಾಗಿದೆ. ಥ್ಯಾಂಕ್ ಯು ಭೂಮಿ. ಹಾಪಾ ಬಾಮ್ಮ ಇಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹಾ ಕೂತ್ಕೋ ಕಂದ. ಏನೇನು ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದನ್ನೆಲ್ಲ ಇಲ್ಲಿ ಬರೆದಿಟ್ಟಿದ್ದೀನಿ. ನಾನು ಒಂದ್ಸಲ ಚೆಕ್ ಮಾಡಿದ್ದೀನಿ, ಯಾವುದಕ್ಕೂ ನೀನು ಒಂದ್ಸಲ ಚೆಕ್ ಮಾಡ್ಬಿಡು. ಹಲೋ. ಇಲ್ಲ ಸರ್ ರೆಡ್ ಕಲರ್ ಬೇಡ, ಗೋಲ್ಡು, ಗೋಲ್ಡಲ್ಲಿ ರೋಸ್ ಗೋಲ್ಡ್ ಇರಲಿ. ಹಾ ರೈಟ್ ಓಕೆ. ಅಪ್ಪ ಏನಾಯ್ತು, ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಅದು ಇಷ್ಟು ದಿವಸ ನಾನು ನೋಡ್ತಿದ್ದ ಭೂಮಿನೇ ಬೇರೆ, ಈಗ ನಾನು ನೋಡ್ತಿರೋ ನನ್ನ ಮಗಳೇ ಬೇರೆ. ಮದುವೆ ಫಿಕ್ಸ್ ಆಗ್ತಿದ್ದಂಗೆ ನಿನ್ನ ಮುಖದಲ್ಲಿ ಒಂದು ವಿಶೇಷವಾದ ಕಳೆ ಬಂದಿದೆ.
ನಿನ್ನ ಮುಖದಲ್ಲಿ ಸಂತೋಷ ಉಕ್ಕಿ ಹರಿತಾ ಇದೆ. ನಿಜ ಕಂದ, ಎಷ್ಟೋ ವರ್ಷ ಆದ್ಮೇಲೆ ನಿನ್ನ ಮುಖದಲ್ಲಿ ಈ ತರ ನಗು ನೋಡ್ತಾ ಇದ್ದೀನಿ. ನೀವ್ ಹೇಳಿದ್ ನಿಜ, ನಾನು ತುಂಬಾ ಸಂತೋಷವಾಗಿದ್ದೀನಿ. ಆದ್ರೆ ಅದು ನಮ್ ಜೀವನ್ ಮದ್ವೆ ಆಗ್ತಿದಲ್ಲ, ಅದಕ್ಕೆ ನೀವೆಲ್ಲರೂ ಸಂತೋಷವಾಗಿದ್ದೀರ. ನಿಮ್ಮನ್ನ ಖುಷಿ ಖುಷಿಯಾಗಿ ನೋಡಿದ್ರೆ ನನಗೂ ಖುಷಿ ಆಗುತ್ತೆ. ಅಯ್ಯೋ, ಅಮ್ಮನ ಬಟ್ಟೆ ಹೊಲಿಯಕ್ಕೆ ಅಂತ ಕೊಟ್ಟಿದ್ದೆ, ಏನಾಯ್ತು ಅಂತ ನೋಡ್ತೀನಿ. ಇದನ್ನ ಚೆಕ್ ಮಾಡಿ ಹೇಳ್ತೀನಿ. ದೇವ್ರೆ, ಇಲ್ಲಿವರೆಗೂ ಪ್ರತಿಯೊಂದು ಸರಾಗವಾಗಿ ನಡ್ಕೊಂಡು ಬಂದಿದ್ದೆ, ಮುಂದೇನು ಹೀಗೆ ನಡ್ಕೊಂಡು ಹೋಗ್ಲಪ್ಪ. ನನ್ನ ಮಗಳ ಮುಖದಲ್ಲಿ ಇವತ್ತು ನಾ ಕಂಡ ಸಂತೋಷ ಕೊನೆಯವರೆಗೂ ಅವಳ ಜೊತೆ ಹಾಗೆ ಇರಲಿ. ಇದನ್ನ ಬಿಟ್ಟು ನನಗಿನ್ನೇನು ಬೇಡ. ಓ ಮ್ಯಾಮ್, ನಿಮ್ದು ಬರೀ ಮಾತೇ ಆಯ್ತು, ನಿಮ್ ವೆಡ್ಡಿಂಗ್ ಡ್ರೆಸ್ ಇನ್ನು ತೋರ್ಸೇ ಇಲ್ಲ ನನಗೆ. ಹೇಗಿದ್ರು ಮದ್ವೆಗೆ ಹಾಕೋತೀನಲ್ವಾ, ಆಗ್ಲೇ ನೋಡಿ ಹೇಗಿದೆ ಅಂತ. ಏನು ಅರ್ಜೆಂಟ್ ಇಲ್ಲ. ಬಾಬಿ, ಮೇಕಪ್ ಆರ್ಟಿಸ್ಟ್ ಎಷ್ಟೊತ್ತಿಗೆ ಬರ್ತಿದ್ದಾರೆ? ಮೇಡಮ್, ನಾನು ನಿಮ್ಗೆ ಹೇಳೋದು ಮರೆತೆ, ಅವ್ರು ಆಗಲೇ ಕಾಲ್ ಮಾಡಿದ್ರು. ಅವ್ರದ್ದು 11 o'clock ಫ್ಲೈಟ್ ಮಿಸ್ ಆಯ್ತು ಅಂತೆ, ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿದ್ರು. ವಾಟ್ ದ ಹೆಲ್, ಲೇಟ್ ಆಗಿ ಬರ್ತಾರೆ ಅಂತ ಇವಾಗ ಹೇಳ್ತಾ ಇದೆಯಲ್ಲ, ನಾನು ಇನ್ನೊಬ್ಬ ಮೇಕಪ್ ಆರ್ಟಿಸ್ಟ್ನ ಎಲ್ಲಿಂದ ಹುಡುಗರು ಇಡಿಯಟ್. ಸಾರಿ ಮ್ಯಾಮ್. ಎಂತ ಅವ್ರಿ ಮಾಹಿ, ಏನಾಯ್ತು, ಯಾವ ದಿವ್ಸನ ಕೋಪ ಮಾಡ್ಕೋತಾ ಇದೀಯಾ? ಮಾ, ಇವತ್ತು ಮೆಹಂದಿ ಫಂಕ್ಷನ್ ಆಗಲ್ಲ, ನಾಳೆ ಪೋಸ್ಟ್ಪೋನ್ ಮಾಡಿ. ವಾಟ್? ನನ್ನ ಮೇಕಪ್ ಆರ್ಟಿಸ್ಟ್ ಬರೋದು ಲೇಟ್ ಆಗುತ್ತಂತೆ, ಅವ್ರು ಬಂದು ಮೇಕಪ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ. ಹಾಗಂತ ನಾನು ಮೇಕಪ್ ಇಲ್ಲದೆ ಶಾಸ್ತ್ರಕ್ಕೆ ಕೂರೋಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಐ ವಾಂಟ್ ಟು ಲುಕ್ ದಿ ಬೆಸ್ಟ್ ಟುಡೇ. ಅರೆ, ಅಷ್ಟಕ್ಕೆ ಶಾಸ್ತ್ರ ಯಾಕೆ ಕ್ಯಾನ್ಸಲ್ ಮಾಡಬೇಕು? ಅವ್ರು ಬರಲಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಕರೆಸಿದ್ರಾಯ್ತು. ನಮ್ಮಲ್ಲಿ ಬ್ಯೂಟಿಷಿಯನ್ ಏನು ಕಡಿಮೆನಾ? ನೋಡು ಮಾಹಿ, ಇವತ್ತು ವಿಶೇಷವಾದ ದಿನ, ಹೀಗೆಲ್ಲ ಮೂಡ್ ಸ್ಪಾಯಿಲ್ ಮಾಡ್ಕೋಬಾರ್ದು, ಚೆನ್ನಾಗಿರಲ್ಲ. ಮೇಡಮ್. ಹಾ, ಏನು? ಭೂಮಿಕಾ ಮೇಡಮ್ ಮನೆಯಿಂದ ಕಳಿಸಿರೋ ಮೆಹಂದಿ ಮೇಡಮ್. ಹಾ, ಅಲ್ಲಿಡು. ಕೋಪ ಮಾಡ್ಕೋಬೇಡಮ್ಮ, ಶಾಸ್ತ್ರದ ಪ್ರಕಾರ ಅವರಷ್ಟೇ ಕಳಿಸಿದ್ರೆ ಸಾಲದು, ನಾವು ಹುಡುಗಿ ಮನೆಗೆ ಮೆಹಂದಿ ಕಳಿಸ್ಬೇಕು. ಆಯ್ತತೆ, ಕಳಿಸ್ಕೊಡ್ತೀನಿ. ಇನ್ನೊಂದು ವಿಷಯ, ಹುಡುಗಿಗೆ ಮೆಹಂದಿ ಹಚ್ಚೋದಕ್ಕಿಂತ ಮುಂಚೆ ಅರಿಶಿನ ಗಂಧ ಹಚ್ಚಿ ಸ್ನಾನ ಮಾಡಿಸ್ಬೇಕು. ವಾಟ್? ಇದನ್ನೆಲ್ಲ ಮಾಡ್ಬೇಕಾ? ಹಾ, ನೀನೇ. ಮತ್ತಿನ್ಯಾರು? ಮಾಮ್, ನೋ ವೇ. ಇವತ್ತು ಬ್ಯೂಟಿಷಿಯನ್ ಬರ್ದೆ ಈ ಶಾಸ್ತ್ರಗಳೆಲ್ಲ ನಡೆಯೋಕ್ ಚಾನ್ಸೇ ಇಲ್ಲ. ನಾನ್ ಮೊದ್ಲೇ ಹೇಳ್ತಿದ್ದೀನಿ, ಆಮೇಲೆ ನನ್ನನ್ನ ಬ್ಲೇಮ್ ಮಾಡ್ಬೇಡಿ. ನಾನ್ ಮೇಕಪ್ ಹಾಕ್ದೆ ಈ ಅರಿಶಿನ ಗಂಧ ಇದನ್ನೆಲ್ಲ ಮರ್ತ್ಬೇಡಿ. ಮಾಹಿ, ಮಾಹಿ, ನನ್ ಮಾತ್ ಅವಳ ಕತೆ ಬಿಡು. ಗೌತಮ್ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಇಷ್ಟೊತ್ತಾದ್ರೂ ಈ ಕಡೆ ತಲೆನೇ ಹಾಕಿಲ್ಲ. ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಸರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.